ನಮಸ್ಕಾರ ಎಲ್ರಿಗೂ. ಗ್ರೀನ್ ಬಿಲ್ಡ್ ಆ್ಯಂಡ್ ಎನರ್ಜಿ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ಗೆ ಆದ ಸುಸ್ವಾಗತ. ನಾನು ನಿಮ್ಮ ಜೈರಾಮ್ ಭಟ್, ಟೆಕ್ಲೆ ಅಡ್ವೈಸರ್ ಆ್ಯಂಡ್ ಸಿಇಒ ಆಫ್ ದಟ್ ಕಂಪನಿ. ಇವತ್ತಿನ ಒಂದು ವೀಡಿಯೋ ಸೆಷನ್ ನಿಮಗೆ ಒಂದು ಹೊಸ ಒಂದು ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೇನೆ. ಇಲ್ಲಿ ನೋಡಿ, ಇದೊಂದು ನಾಗದೇವರ ಸನ್ನಿಧಿ. ನಾಗದೇವರ ಸನ್ನಿಧಿಯಲ್ಲಿ ಒಂದು ಸೋಲಾರ್ ಲೈಟ್ ಬೇಕಂತ ಒಂದು ಅಪೇಕ್ಷೆ ಪಟ್ಟರು. ಅದೇ ಮುಖಾಂತರ ಸೋಲಾರ್ ಮುಖಾಂತರ ಆಟೋಮ್ಯಾಟಿಕ್ ಆನ್ ಆಫ್, ರಾತ್ರಿ ಟೈಮಲ್ಲಿ ಆಟೋಮ್ಯಾಟಿಕ್ ಆನ್ ಆಗುವಂಥ ಲೈಟ್ ನಾವಿಲ್ಲಿ ಫಿಟ್ ಮಾಡಿದ್ದೇವೆ. ಅದನ್ನು ನಿಮ್ಮ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನೋಡಿ ಸ್ನೇಹಿತರೆ. ನೋಡಿ, ಇದೇ ಸೋಲಾರ್ ಲೈಟ್ ಚಾರ್ಜಿಂಗ್ ಆಗ್ತಾ ಇದೆ. ಇದು 85 ವ್ಯಾಟ್ಸ್ ಒಂದು ಸೋಲಾರ್ ಲೈಟ್, ಆಟೋಮ್ಯಾಟಿಕ್ ಆನ್ ಆಫ್, ಚಾರ್ಜಿಂಗ್ ಬ್ಲಿಂಕ್ ಆಗ್ತದೆ ನೋಡಿ. ಹಾಗೆ ನಾನು ಪ್ಯಾನಲ್ ಸೆಟಪನ್ನು ತೋರಿಸ್ತೇನೆ ನಿಮಗೆ. ನೋಡಿ, ಇಲ್ಲಿ ಸೋಲಾರ್ ಪ್ಯಾನಲ್ ಫಿಟ್ ಆಗಿದೆ, ನೀವು ನೋಡ್ಬೋದು. ನೋಡಿ, ಈ ಥರ ಸೋಲಾರ್ ಪ್ಯಾನಲ್ ಫಿಟ್ ಆಗಿದೆ, ನೋಡ್ಬೋದು ಟಾಟಾ ಶೀಟಿಗೆ. ನೋಡಿ, ಹೀಗೆ ವೈರ್ ಕನೆಕ್ಷನ್ ಅನ್ನೋದು ಹೀಗೆ ಬಂದಿದೆ. ಕನೆಕ್ಷನ್ ಹೀಗೆ ಬಂದು ನೋಡಿ ಅಲ್ಲಿ ಕನೆಕ್ಟ್ ಆಗಿದೆ. ಅವ್ರು ನಮ್ಮ ಸುಮಂತ್ ಅಂತೇಳಿ, ಅವರು ರೀಜನಲ್ ಮಾರ್ಕೆಟ್ ರೆಪ್ರೆಸೆಂಟೇಟ್, ನಮ್ಮ ಸ್ಥಳೀಯ ಮಾರುಕಟ್ಟೆ ಪ್ರತಿನಿಧಿ ದೇವ ಸುಮಂತ್ ಅವ್ರು ಸರ್ ಇದ್ದಾರೆ. ಅವರ ಮುಖ್ಯವಾಗಿ ಒಂದು ಕಾಂಟ್ರಾಕ್ಟ್ ಸಂಪನ್ನಗೊಂಡಿದೆ. ನೋಡಿ, ಈ ಥರ ಲೈಟ್, ಇಲ್ಲಿ ರಿಮೋಟ್ ಆಪ್ಷನ್ ಇದೆ, ಇದು ಆಟೋಮ್ಯಾಟಿಕ್ ಆನ್ ಆಫ್. ನೋಡಿ, ಇದು ರಿಮೋಟ್ ಆಪ್ಷನಲ್ಲಿ ವೆಸ್ಟರ್ನ್ ಕೊಡಲಿಕ್ಕಿದ್ದೇನೆ. ನೋಡಿ, ಇದು ಆಟೋಮ್ಯಾಟಿಕ್, ನೀವು ಆಟೋಮ್ಯಾಟಿಕ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗುತ್ತೆ. ನೋಡಿ, ಇದು ಆಟೋಮ್ಯಾಟಿಕ್ನ ಪ್ರೆಸ್ ಮಾಡಿದರೆ ನೋಡಿ ಆಟೋಮ್ಯಾಟಿಕ್ ಆನ್ ಆಫ್ ಆಗುತ್ತೆ. ಹಾಗೆ ಇಲ್ಲಿ ಆನ್ ಮಾಡಲಿಕ್ಕೆ ಆನ್ ಆಪ್ಷನ್ ಉಂಟು. ನೋಡಿ, ಇದು ಆನ್ ಮಾಡಿದಾಗ ಆಟೋಮ್ಯಾಟಿಕ್ ಆನ್ ಇರುತ್ತೆ, ಆಫ್ ಮಾಡ್ಬೋದು, ಆಫ್ ಸಹ ಮಾಡ್ಬೋದು, ಆ್ಯಂಡ್ ಆಟೋಮ್ಯಾಟಿಕ್ ಸಹ ಮಾಡ್ಬೋದು, ಆಟೋಮ್ಯಾಟಿಕ್ ಆಪ್ಷನ್ ಆಗುತ್ತೆ. ಹಾಗೆಯೇ ಇದು ಬ್ರೈಟ್ನೆಸ್ ಹೆಚ್ಚು ಕಡಿಮೆ ಮಾಡ್ಬೋದು, ಹಾಗೆಯೇ 3 ಗಂಟೆಯಿಂದ ಟೈಮ್ ಸೆಟ್ ಮಾಡ್ಬೋದು. ಎಲ್ಲ ಸೆಟ್ಟಿಂಗನ್ನು ಇಲ್ಲಿ ಮಾಡಿ, ರಿಮೋಟ್ ಥ್ರೂ ಅಲ್ಲೇ ಮಾಡ್ಬೋದು. ಒಂದು ಈ ಥರ ಒಂದು ಆಪ್ಷನ್ ನೋಡಿ ತುಂಬ ಬೆನಿಫಿಟ್. ಯಾಕಂತೇಳಿದರೆ ಈ ಹಳೆ ಸಿಸ್ಟಮಲ್ಲಿ ಸೋಲಾರ್ ಸಿಸ್ಟಮ್ ತೊಗೊಂಡ್ರೆ ಹೆಚ್ಚು ಕಡಿಮೆ ನಿಮಗೆ 15,000 ಖರ್ಚಾಗುತ್ತೆ. ಇದು ಕೇವಲ ನಿಮ್ಗೆ ಒಂದು 9,000 ರೂಪಾಯಿ ಮುಗಿತದೆ. ಇದು ಒಂದು ಕಾಂಟ್ರಾಕ್ಟ್ ತುಂಬ ಅಷ್ಟು ಫೋಕಸ್ ಆಗುತ್ತೆ, ಇದಿಷ್ಟು ಕವರೇಜ್ ಅನ್ನೋದು ಆಗ್ತದೆ. ಇಷ್ಟು ನಾವಾದರೂ ಸನ್ನಿಧಿ ನೋಡಿ. ಹಾಗೆಯೇ ನೀವು ಇನ್ವರ್ಟರ್ ತೊಗೊಳ್ಳಿಕ್ಕಂತ ಸಾಧ್ಯವಿಲ್ಲ, ಯಾಕಂದರೆ ಇಲ್ಲಿ ಯಾವುದೇ ರೀತಿ ಕರೆಂಟಿನ ಸಪ್ಲೈಯೇ ಇಲ್ಲ. ಮತ್ತು ಬ್ಯಾಟ್ರಿ ಮೇಂಟೆನ್ಸ್ ಮಾಡಲಿಕ್ಕೆ ಅದು ಲಿಥಿಯಂ ಪೆರಾಕ್ಸೈಡ್ ಬ್ಯಾಟ್ರಿಲಿ ಇನ್ಬಿಲ್ಟ್ ಆಗಿರುತ್ತೆ, ಯಾವುದೇ ರೀತಿ ಮೇಂಟೆನೆನ್ಸ್ ಇಲ್ಲ ಈ ಒಂದು ಸಿಸ್ಟಮ್ ಅಂತ ಹೇಳೋದು. ಇದಿಷ್ಟು ಇದು ಒಂದು ಕಾನ್ಸೆಪ್ಟ್ ಆಗಿದೆ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾಕಷ್ಟು ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು.